ಓಹೋ ಏನ ಗುರುಪ ಸ್ವಾಮಿ ನೀನ್ ಯಾವ ಬಂದೆ ಶಿವಪ್ಪ ಏನಾದ ಕೇಳಾಗಿದ್ರೆ ಕೇಳಿ ಬೈ ಎಲೆಕ್ಷನ್ ಕಾಂಗ್ರೆಸ್ ಪರವಾದಂತ ಅಲೆ ಎರಡು ಕ್ಷೇತ್ರಗಳಲ್ಲಿ ಇದೆ ಆನಗಲ್ನಲ್ಲೂ ಇದೆ ಸಿಂದಿಗಿನಲ್ಲೂ ಇದೆ ಯಾಕಂದ್ರೆ ಬಿಜೆಪಿ ಅವರಿಗೆ ಏನು ಅಭಿವೃದ್ಧಿ ಮಾಡಿದೀವಿ ಎರಡು ಕಾಲ ವರ್ಷದಲ್ಲಿ ಅಂತ ಏನು ಹೇಳಕ್ಕೆ ಏನು ಇಲ್ಲ ಕೊರೋನಾದಲ್ಲಿ ಕೊರೋನಾ ರೋಗ ಬಂದಾಗ ಫೇಲ್ ಆಗಿದ್ದಾರೆ ಅದನ್ನು ನಿಯಂತ್ರಣ ಮಾಡೋದರಲ್ಲಿ ಅಭಿವೃದ್ಧಿ ಅಂತೂ ಏನು ಮಾಡಿಲ್ಲ ಎರಡು ಕಾಲ ವರ್ಷದಲ್ಲಿ ಒಂದು ಮನೆ ಮಂಜೂರು ಮಾಡಿಲ್ಲ ಈಗ ಆನಗಲಿಗೆ 7000 ಮನೆ ಕೊಟ್ಟು 4000 ಮನೆ ಕೊಟ್ಟಿದೀವಿ ಅಂತ ಒಂದು ಆರ್ಡರ್ಸ್ ಮಾಡ್ಕ ಬಂದವರು ಬಸವರಾಜ ಬೊಮ್ಮಾಯಿ ಅವರು ಎಲೆಕ್ಷನ್ ಗೋಸ್ಕರ ಇಲ್ಲಿವರೆಗೆ ಒಂದು ಮನೆ ಕೊಟ್ಟಿದ್ದಾರ ಇವತ್ತಿನವರಿಗೆ ಓಲಿ ಒಂದು ರಸ್ತೆ ಮಾಡಿದ್ದಾರ ಹೊಸದಾಗಿ ನಾವು ಮಾಡಿರೋ ಬಿಟ್ರೆ ರಸ್ತೆಗಳು ಮಾಡಿರೋ ಬಿಟ್ರೆ ಹೊಸದಾಗಿ ಒಂದೇ ಒಂದು ರಸ್ತೆ ಮಾಡಿರ ತೋರಿಸ್ಲಿ ಅವರು ಆನಗಲ್ನಲ್ಲೇ ಇರಬಹುದು ಅಥವಾ ಇನ್ನೆಲ್ಲೇ ಇರಬಹುದು ಆನಗಲ್ ಟು ಶಿಕಾರಿಪುರ ರಸ್ತೆ ಮಾಡಿರೋರು ಯಾರು ಯಡೂರಪ್ಪ ಅಲ್ಲ ಬಸವರಾಜ ಬೊಮ್ಮಾಯಿ ಅಲ್ಲ ನಾವು ಮಾಡಿದ್ದು ಇವತ್ತು ಅನೇಕ ಪಿಡಬ್ಲ್ಯೂಡಿ ರಸ್ತೆಗಳು ಉತ್ತರ ಕರ್ನಾಟಕದಲ್ಲಿ ಮಾಡಿದ್ರೆ ಅವೆಲ್ಲ ರಸ್ತೆಗಳು ಕೂಡ ನಾವು ಮಾಡಿರತಕ್ಕಂತದ್ದು ನಮ್ಮ ಸರ್ಕಾರದ ಸಾಧನೆಗಳನ್ನು ಇವತ್ತು ಜನ ಮೆಲುಕಾಕಕ್ಕೆ ಪ್ರಾರಂಭ ಮಾಡಿದ್ದಾರೆ ಇಂದ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂತದ್ದು ಜನರ ಅಪೇಕ್ಷೆ ಹಾಗಾಗಿ ಕಾಂಗ್ರೆಸ್ ಪರವಾದಂತ ಗಾಳಿ ಬೀಸ್ತಾ ಇದೆ ಬಿಜೆಪಿ ಅವರಿಗೆ ದುಡ್ಡು ಕೊಟ್ಟು ಓಟ್ ತಕತೀವಿ ಅನ್ನೋದು ಬಿಟ್ರೆ ಅವರಿಗೆ ಬೇರೆ ಏನು ಅಭಿವೃದ್ಧಿ ಹೇಳಲಿಕ್ಕೆ ಏನೂ ಇಲ್ಲ ಸುಮ್ಮನೆ ಹೇಳ್ತಾರೆ ನಾವು ಅಭಿವೃದ್ಧಿ ಮಂತ್ರ ಅಂತ ಏನು ಅಭಿವೃದ್ಧಿ ಮಾಡೋರೆ ಏನು ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿರೋದೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿರೋದೆ ಅಭಿವೃದ್ಧಿನ ಗ್ಯಾಸ್ ಬೆಲೆ ಜಾಸ್ತಿ ಮಾಡಿರೋದೆ ಅಭಿವೃದ್ಧಿನ ಅಡಿಗೆ ಎಣ್ಣೆ ಜಾಸ್ತಿ ಮಾಡಿರೋದೆ ಅಭಿವೃದ್ಧಿನ ಹೇಳಿ ಅದೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಅವರಿಗೆ ದುಡ್ಡು ಹಂಚೋದಷ್ಟೇ ಬಿಕಾಸ್ ಒಂದೊಂದು ಕ್ಷೇತ್ರಕ್ಕೆ 10 12 ಜನ ಮಂತ್ರಿಗಳನ್ನ ಹಾಕ್ಬಿಟ್ಟಿದ್ದಾರೆ ಎಲ್ಲರೂ ದುಡ್ಡು ತಕ ಬಂದು ಅವರದೇ ಸರ್ಕಾರ ಇದೆಯಲ್ಲಪ್ಪ ಮಧ್ಯಪ್ರದೇಶದಲ್ಲಿ ಹಾಕಿಲ್ಲ ಉತ್ತರ ಪ್ರದೇಶದಲ್ಲಿ ಹಾಕಿಲ್ಲ ಸಿದ್ದರಾಮಯ್ಯ 3 ರೂಪಾಯಿ ಕೊಡ್ತಾನೆ ಅನ್ನೋದಾದ್ರೆ Why this program is not in Gujarat? Why it is not in Uttar Pradesh? Why it is not in Madhya Pradesh, where BJP governments are there? ಅದಕ್ಕೆ ಏನು ಉತ್ತರ ಹೇಳ್ತಾರಪ್ಪ ಕೇಳುವುದು ಇವೆಲ್ಲ ಪ್ರಶ್ನೆ ಕೇಳೋದಿಲ್ಲ ನೀವು ಬಂದಿರೋದು ನಮ್ಗೆ ಅದೇ ಬಂದಿರೋ ಅಂತ ಬಂದರೆ ಅವ್ರು ಹೇಳೋದ್ ಕೇಳ್ಕೊಂಡ್ ನನಗೆ ಕೇಳ್ತೀರಿ ಅಧಿಕಾರಕ್ಕೆ ಬಂದ ತಕ್ಷಣ ರೈತರ ಮಕ್ಕಳಿಗೆ ವಿದ್ಯಾನಿಧಿ ಕೊಟ್ಟಿದ್ದೀನಿ ಅಯ್ಯೋ ವಿದ್ಯಾನಿಧಿ ನಾನು 3 ಲಕ್ಷದವರೆಗೆ ಬಡ್ಡಿ ರೈತರು ಸಾಲ ಕೊಟ್ಟೆ ರೈತರು ಸಾಲ ಮನ್ನಾ ಮಾಡಿದೆ ಕೃಷಿ ಭಾಗ್ಯ ಮಾಡಿದೆ ವಿದ್ಯಾಸಿರಿ ಮಾಡಿದೆ ವಿದ್ಯಾಸಿರಿ ಮಾಡಿದವ್ರು ಯಾರು ಪ್ರತಿ ವಿದ್ಯಾರ್ಥಿಗೆ ಹಿಂದುಳಿದ ಜಾತಿಯವ್ರ ವಿದ್ಯಾರ್ಥಿಗಳಿಗೆ ಒಂದು ಒಂದು ತಿಂಗಳಿಗೆ 1.5 ಸಾವಿರ ರೂಪಾಯಿ ಕೊಟ್ಟವ್ರು ಯಾರು ಯಾರಿಗೆ ನಾನು ಸ್ವಾಮೀಜಿಗಳ ಬಗ್ಗೆ ಮಾತಾಡಲ್ಲ ಯಾವಾಗಲೂ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಟ್ವೀಟ್ ಟ್ವೀಟ್ ಸುಳ್ಳು ಸುಳ್ಳು ಅವ್ರಿಗೆ ಬೇರೆ ಕಸಬೇನಿದ್ರು ಸುಳ್ಳು ಟ್ವೀಟ್ ಮಾಡದೆ ಕಸಬು ಅವ್ರದ್ದು ನಾನು ಸ್ವಾಮೀಜಿಗಳ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ ಸಿ ಟಿ ರವಿ ಯಾರು ಯಾರ್ರಿ ಅವರು ನಾವು ಯಾರನ್ನ ಕೇಳ್ತೀರಿ